ನಮಸ್ತೆ, ಪ್ರಣಾಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಚಾನೆಲ್ನ ನೀವು ಫಾಲೋ ಮಾಡ್ತಿದ್ರೆ, ನಾನು ಈ ತೋಟ ಸ್ಟಾರ್ಟ್ ಮಾಡಿ 7 ತಿಂಗಳಾಗಿದೆ. ನೋಡ್ಬೋದು ಸುಭಾಷ್ ಪಾಳೇಕರದ ತೆಂಗಿನಕಾಯಿ ಮಾದರಿ, 5 ಪದರದ ತೆಂಗಿನಕಾಯಿ ಮಾದರಿ. ಇಲ್ಲಿ ನಾನು ತರಕಾರಿ ಏನೂ ಬೆಳೆದಿಲ್ಲ. ಸೊ ನಾನು ತೊಗೊಂಡಿದ್ದು ಜುಲೈಯಲ್ಲಿ, ಇದೆಲ್ಲ ನಾಟಿ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರು. ಈ ಸತಿ ಮಳೆಗಳೇ ಇರಲಿಲ್ಲ. ಅದೇ ನಾನು ಕೃಷಿ ಕುಟುಂಬಕ್ಕೆ ಸೇರಿದೆ. ಕೃಷಿ ಹೊಸಬನಾದ್ದರಿಂದ ಇದೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಹಿಡಿಸ್ತು ನನಗೆ. ಆ್ಯಕ್ಚುಲಿ 5 ಪದರ ಮಾಡೋಷ್ಟೊತ್ತಿಗೆ ಟೈಮ್ ಹಿಡಿಸ್ತು. ಇನ್ನೂ ಪ್ರತಿದಿನ ಕೆಲಸ ಇದ್ದೇ ಇದೆ ಇದರಲ್ಲಿ. ಸೊ ಅದಕ್ಕೆ ನಾನು ತರಕಾರಿ ಗಿರ್ಕಾರಿ ಬಗ್ಗೆ ಯೋಚನೆ ಮಾಡೋಕ್ಕಾಗಲಿಲ್ಲ. ಈಗ ನಾನೇನು ಮಾಡಬೇಕಂತ ಇದ್ದೀನಿ ಅಂದರೆ, ಈ ಕಡೆ ಸ್ವಲ್ಪ ಜಾಗ ಇದೆಯಲ್ಲ, ಒಂದು ಕಾಲು ಎಕರೆ ಇದೆ. ಇಲ್ಲಿ ಸ್ವಲ್ಪ ತರಕಾರಿ ಬೆಳಿಬೇಕು ಅಂತ. ಬಟ್ ಅಷ್ಟು ಬೆಳೆಯೋಕ್ಕೆ ಇನ್ನೂ ಮಳೆ ಬಂದು ನಾವು ಉಳಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟಾಗಿ ಇಲ್ಲಿ ಅಡಿಕೆ ಸಾಲುಗಳಿದೆ ನೋಡಿ, ಒಂದು 2 ಬಾಳೆ ಸಾಲು ಮತ್ತು ಅಡಿಕೆ ಸಾಲು ಇದೆಯಲ್ಲ, ಈ ಅಡಿಕೆ ಸಾಲಲ್ಲಿ ಒಂದು 18 ಅಡಿಯಷ್ಟು ನಾನು ಸ್ವಲ್ಪ ಹುಲ್ಗಳನ್ನ ಕ್ಲೀನ್ ಮಾಡಿಕೊಂಡು, ಇಲ್ಲ ಎಲ್ಕೋಟಲ್ಲಿ ಕ್ಲೀನ್ ಮಾಡಿಕೊಂಡು, ಎಲ್ಕೋಟ್ ಅಂತ ಇದೆ, ಒಂದಷ್ಟು ತರಕಾರಿ ಹಾಕ್ತೀನಿ. ಯಾವ ತರಕಾರಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಒಂದಷ್ಟು ಬೀಜಗಳು ತಂದಿಟ್ಟಿದ್ದೀನಿ, ನೋಡೋಣ. ಬೀನ್ಸ್ ಹಾಕಬೇಕು, ಬೆಂಡೆಕಾಯಿ ಹಾಕಬೇಕು, ಸ್ವಲ್ಪ ಮೂಲಂಗಿ ಬೀಜ ಸಿಕ್ಕಿದ್ರೆ ಮೂಲಂಗಿ ಹಾಕ್ತೀನಿ, ಆಮೇಲೆ ಸೊಪ್ಪುಗಳು ಹಾಕ್ತೀನಿ, ಒಂದು ಮೆಂತ್ಯ ಒಂದಷ್ಟು, ಮತ್ತು ಪಾಲಾಕು ಒಂದಷ್ಟು. ಈ ಕ್ಲೀನ್ ಮಾಡಿಬಿಟ್ಟು ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹೇಗೆ ಕಾಣುತ್ತೆ ಅಂತ. ಈಗ ನೋಡಿ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ, ತುಂಬಾ ಕಡಿಮೆ. ಸ್ವಲ್ಪ ತುಂಬ ಬೆಳೆದಿದ್ದು ಆ ಡ್ರಿಪ್ ಪೈಪ್ ಮಧ್ಯ ಹೋಗಿದೆ. ಡ್ರಿಪ್ ಪೈಪ್ ಆ ಕಡೆ ಈ ಕಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಮಾಡೋಕ್ಕೂ ಹೋಗಲ್ಲ, ಬರೀ ಎಕ್ಸ್ಪೆರಿಮೆಂಟ್ ಇದೆ ಆ್ಯಕ್ಚುಲಿ ನಂದು. ಸೊ ಇಲ್ಲಿ ತನಕ ಹಾಕಬೇಕು ನಾನು. ಇದು ಎಷ್ಟಿದೆ, 13.5 ಅಡಿ ಇದೆ. ಓಕೆ, ಸೊ ಆ ಡ್ರಿಪ್ ಪೈಪ್ ಆ ಕಡೆ ಈ ಕಡೆ ಇದು ತೇವಾಂಶ ಬರ್ತಲ್ಲ, ಅಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಏನು ಹಾಕ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಆ ಕಡೆ ಈ ಕಡೆ 2.5 ಅಡಿ ಒಂದು ಬೀನ್ಸ್ ಹಾಕ್ಕೊಂಡು ಹೋಗ್ತೀನಿ, ಒಂದು 2 ಬೀನ್ಸು, 2 ಬೆಂಡೆಕಾಯಿ ಹಾಕ್ತೀನಿ, ಮಧ್ಯ ಒಂದಷ್ಟು ಸೊಪ್ಪು ಹಾಕ್ತೀನಿ. ಬೇಸಿಕಲಿ ನೋಡೋಣ ಹೇಗೆ ಬರುತ್ತೆ ಅಂತ. ಅಥವಾ ಇನ್ನೊಂದು ಕೆಲಸ ಮಾಡ್ಬೋದು, ಆ ಕಡೆ ಈ ಕಡೆ 2 ಕಡೆಯೂ ಬೀನ್ಸ್ ಹಾಕ್ಬೋದು. ಅಂದರೆ ಇಲ್ಲೂ ಬೀನ್ಸು ಹಂಗೆ ಹಾಕ್ಕೊಂಡು ಹೋಗ್ತೀನಿ. ಒಂದು 6 ಗಿಡ ಬೀನ್ಸು, 6 ಗಿಡ ಬೆಂಡೆಕಾಯಿ ಹಾಕ್ಬಿಟ್ಟು ಮಧ್ಯ ಸುಮ್ಮನೆ ಒಂದು ಸ್ವಲ್ಪ ಸೊಪ್ಪು ಹಾಕಿ ನೋಡ್ತೀನಿ ಹೇಗೆ ಬರುತ್ತೆ ಅಂತ. ಇದಕ್ಕೆ ಬೀಜಾಮೃತ ಏನೂ ಟ್ರೀಟ್ ಮಾಡಿಲ್ಲ, ಏನಕ್ಕಂದರೆ ಬೀಜಾಮೃತ ಮಾಡಿಲ್ಲ ನಾನು. ಸುಮ್ಮನೆ ಟ್ರಯಲ್ಗೆ ಏನಾಗುತ್ತೆ ನೋಡೋಣ. ಮೋಸ್ಟ್ಲಿ ಸುಮ್ಮನೆ ಹಾಗೆಯೇ ಸ್ವಲ್ಪ ಘನಜೀವಾಮೃತ ಅದ್ರ ಮೇಲೆ ಹಾಕ್ಬಿಟ್ಟಿನಿ ನೆಟ್ಟಾದ್ಮೇಲೆ ಹೇಳ್ತೀನಿ ಏನು ಮಾಡ್ತೀನಿ ಅಂತ. ಈಗ ಒಂದಷ್ಟು ಈ ಕಡೆ ಬೀನ್ಸ್ ಹಾಕಿದ್ದೀನಿ, ಇಲ್ಲೆಲ್ಲ ಬೀನ್ಸ್ ಹಾಕಿದ್ದೀನಿ, 6 ಗಿಡ. ಆಮೇಲೆ ಇಲ್ಲಿ ಒಂದೆರಡು ಬೆಂಡೆ ಹಾಕಿದ್ದೀನಿ. ಸೊ ಬೇಸಿಕಲಿ 1.5 ಅಡಿ ಹಾಕಿದ್ದೀನಿ ಇಲ್ಲಿ. ಇಲ್ಲಿ ಹೇಳಿದಂಗೆ ಒಂದು 6 ಬೀನ್ಸು, ಒಂದು 2 ಗಿಡ ಬೆಂಡೆ. ಸುಮ್ಮನೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ದೀನಿ, ಬರುತ್ತಾ ಇಲ್ವಾ ಅಂತ. ಮತ್ತು ಈ ಕಡೆ ಸ್ವಲ್ಪ ಆಗದಿರೋದು ಕಾಣುತ್ತಾ, ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ದಂಗೆ ಇಲ್ಲಿ ಸ್ವಲ್ಪ ಪಾಲಕ್ ಹಾಕಿದ್ದೀನಿ, ಒಂದು 3 ಸಾಲು ಪಾಲಕ್ ಹಾಕಿದ್ದೀನಿ. ಬೇಸಿಕಲಿ ಒಂದು ಒಂದಡಿ ಪಾಲಕ್ ಹಾಕಿದ್ದೀನಿ. 4.5 ಅಡಿ ಗಿಡ ಅಡಿಕೆ ಮತ್ತು ತೊಗರಿ, ಅದ್ರ ಮಧ್ಯೆ 3 ಸಾಲು ಪಾಲಕ್ ಹಾಕಿದ್ದೀನಿ. ಸುಮ್ಮನೆ ಎಕ್ಸ್ಪೆರಿಮೆಂಟಿಗೆ ನೋಡೋಣ ಅಂತ. ಮಳೆ ಇನ್ನೂ ಇಲ್ಲಿ ಕಡೆ ಏನೂ ಬಂದಿಲ್ಲ, ಸೊ ಡ್ರಿಪ್ಪಲ್ಲೇ ಬರುತ್ತಾ. ಮತ್ತು ಇಷ್ಟೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ನಾನು ನೀಟಾಗಿ, ಇವಾಗ ಕಳೆ ಬಂದಿದೆ, ಮಲ್ಚಿಂಗ್ ಆಗಿದೆ, ಇದೆಲ್ಲ ಕ್ಲೀನ್ ಮಾಡ್ಸೋಕ್ಕಾಗಲ್ಲ. ಹಿಂಗೆ ಆಗತ್ತಾ ಅಂತ ನೋಡೋಕ್ಕೆ ನಿಮಗೆ ರಿಸಲ್ಟ್ ಅಪ್ಡೇಟ್ ಕೊಡ್ತೀನಿ.